IPS ಆಫೀಸರ್ಸ್ ಆಗಿ ನೀವು ಯಾವಾಗ ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ನೀವು ಜೆಎಸ್ಎಸ್ ಬಗ್ಗೆ ಥಿಂಕ್ ಮಾಡ್ಬೇಕು. ಆವಾಗ ನಮ್ಗೆ ಈ ಥರ ಸಹಾಯ ಮಾಡಿದ್ರೆ ನಾವು ಏನಾದರೂ ಸಹಾಯ ಮಾಡೋಣ ಅಂತ ನಿಮ್ಮ ಮನಸ್ಸಲ್ಲೂ ಬರಲಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, 5 ನಿಮಿಷ ತಗೊಳ್ತೀನಿ. ಹೀಗೇನೆ ಇದೇ ಶಾಲೆಯಿಂದ ಕನ್ನಡ ಮೀಡಿಯಮಿಂದ ಓದ್ಕೊಂಡು ಇಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರೀಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಒಬ್ಬ ಫೈನಲ್ ಇಯರ್ ಸ್ಟೂಡೆಂಟ್ ನಮ್ಮೂರವರೇನೆ, ನಿಮ್ಮ ಜೆ ಎಸ್ ಎಸ್ ಪ್ರಾಡಕ್ಟ್ ಏನು ಅವರು. ಒಂದು ಫೈನ್ ಡೇ ಇದು ಅವರು ಫೈನಲ್ ಇಯರು. ಈಗ ಅವರು ಫೈನಲ್ ಇಯರಲ್ಲಿ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ ಮಾಡಲಿಕ್ಕೆ ಅವ್ರಿಗೆ ಕಂಪ್ಯೂಟರ್ ಏನೋ ಲ್ಯಾಪ್ಟಾಪೋ ಅಥವಾ ಎಲ್ಲಾದರೂ ಅವರು ಬೇರೆ ಕಡೆ ಹೋಗಿ ಕಂಪ್ಯೂಟರಲ್ಲಿ ವರ್ಕ್ ಮಾಡಬೇಕು. ಕೊರೋನಾ ಟೈಮು ಎಲ್ಲ ನಮ್ದೆಲ್ಲಾದರೂ ಒಂದು ಅರೇಂಜ್ ಮಾಡೇ ಮಾಡ್ತಾನೆ. ಸೊ ಹಾಗಾಗಿ ನೀವು ನನ್ನ ಹತ್ರ ಪುಸ್ತಕ ಇಲ್ಲ ಅಥವಾ ನನ್ನ ಹತ್ರ ಕಂಪ್ಯೂಟರ್ ಇಲ್ಲ ಅಂತ ನೀವು ಏನೂ ಡಿಸ್ಗ್ರೇಸ್ ಆಗೋ ಅವಶ್ಯಕತೆ ಇಲ್ಲ. ದೇವರು ನಾವು ಸಹಾಯ ಹಸ್ತ ಚಾಚಲಿಕ್ಕೆ ಇಲ್ಲಿ ಕೂತಿರುವಂತಹ ಜನಪ್ರತಿನಿಧಿಗಳಿದ್ದಾರೆ, ಇಲ್ಲ ಅಂದರೆ ಬೇರೆಯವರು ಊರವರು ಇದ್ದಾರೆ ನಿಮಗೆಲ್ಲ ಸಹಾಯ ಮಾಡಲಿಕ್ಕೆ. ದಯವಿಟ್ಟು ನನ್ನ ಕಳಕಳೆಯ ಮನವಿ ನನ್ನ ಪರವಾಗಿ ಹಾಗೆ ಇಲ್ಲಿ ಕೂತಿರೋ ಎಲ್ಲರ ಪರವಾಗಿ ಏನಂದರೆ ಒಳ್ಳೆಯ ಈ ಶಾಲೆಗೆ ಇಲ್ಲಿ ಕೂತಿರುವ ಏನು ಶಿಕ್ಷಕ ವೃಂದದವರಿಗೆ ನೀವು ಒಳ್ಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿ ನಿಮ್ಮ ತಂದೆ ತಾಯಿಗೆ ಪೋಷಕರಿಗೆ ಒಳ್ಳೆಯ ಮಕ್ಕಳಾಗಿ ಮತ್ತು ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಮತ್ತು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ನೀವೆಲ್ಲ ಮುಂದಿನ ದಿನಗಳು ಇರಿ ಅಂತ ನಿಮಗೆಲ್ಲ ನಾನು ಹೇಳ್ತಾ ಮತ್ತು ಒಂದು ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ